ಎಲ್ಲರಿಗೂ ನಮಸ್ಕಾರ. ತೆಂಗು ಕೃಷಿಯಲ್ಲಿನ ಸಂಕ್ಷಿಪ್ತ ಮಾಹಿತಿಗಳನ್ನು ತುಮಕೂರಿನ ರೈತರಾದ ಹೇಮಂತ್ ರವರ ಮಾತುಗಳಿಂದ ಕೇಳೋಣ, ಬನ್ನಿ. ಸರ್ ನಮಸ್ತೆ. ತೆಂಗಿನ ತೋಟ ಎಷ್ಟು ಎಕರೆಯಲ್ಲಿದೆ? ತೆಂಗಿನ ತೋಟ 2 ಎಕರೆಯಲ್ಲಿದೆ. ಎಷ್ಟು ಗಿಡಗಳಿದ್ದಾವೆ? 100 ಗಿಡ ಇದ್ದಾವೆ. ಯಾವಾಗ ಹಾಕಿದ್ದು ಇದು? 10-11 ವರ್ಷ ಆಗಿದೆ ಗಿಡ ಇಟ್ಟು. ಬೀಜ ಎಲ್ಲಿಂದ ತಂದಿದ್ದೀರಿ? ಬೀಜ ಅಂದರೆ ನಮ್ಮವೇ, ಒಂದು 50 ಗಿಡ ಇದ್ದಾವೆ, ತುಂಬ ಹಳೆ ಮರಗಳು. ಅದರಲ್ಲೇ ನಾವು ಹಣ್ಣಾಗಿರೋ ಕಾಯಿ ತಂದುಬಿಟ್ಟು ಭೂಮಿಗೆ ಹಾಕ್ಬಿಟ್ಟು, ಭೂಮಿಯಲ್ಲಿ ಮಣ್ಣಾಕ್ಬಿಟ್ಟು, ಗುಂಡಿ ಸ್ವಲ್ಪ ಗುಂಡಿ ತೆಗೆದು ಇಟ್ಬಿಟ್ಟು, ಅಂದರೆ ಒಂದೊಂದು ಹತ್ರಕ್ಕೂ ಒಂದೊಂದು ಇಟ್ಬಿಟ್ಟು ಮಣ್ಣು ಹಾಕ್ಬಿಟ್ಟು, ಮೊಳಕೆ ಬಂದಮೇಲೆ ನಾವೇ 30 ಅಡಿ ಎಲ್ಲ 4 ಮಕ್ಕಳು 30 ಅಡಿ ಡಿಸ್ಟೆನ್ಸಲ್ಲಿ ಗುಂಡಿ ತೆಗೆದು ಆ ಗುಂಡಿಗೆ ಗಿಡ ಇಟ್ಟಿದ್ದೀವಿ. ಗಿಡ ನೆಡ್ಬೇಕಾದ್ರೆ ಯಾವ್ಯಾವ ಗೊಬ್ಬರ ಹಾಕಿದ್ರಿ? ಇದಕ್ಕೆ ಯಾವ್ಯಾವ ಗೊಬ್ಬರ ಅಂದರೆ ನಾವೇ ನಿನ್ನೆ ಗೌರ್ಮೆಂಟ್ ಗೊಬ್ಬರ ಯಾವೂ ಹಾಕಲ್ಲ, ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರ ಅಂದರೆ ಕುರಿ ಗೊಬ್ಬರ, ಮೇಕೆ ಗೊಬ್ಬರ, ದನಿನ ಗೊಬ್ಬರ, ಯಾವುದಾದ್ರೂ ಹತ್ತು ಗೊಬ್ಬರ ಹಾಕ್ತೀವಿ ಅಷ್ಟೇ. ನೀವು ಬೀಜ ತಂದಿದ್ದ ಮರಗಳದ್ದು ಎಷ್ಟು ವಯಸ್ಸಾಗಿತ್ತು? ಅಂದರೆ ತುಂಬ ಹಳೆ ಮರ, ನಮ್ಮ ಅಪ್ಪಾರ ಕಾಲದವು. ನಮ್ಮ ಅಪ್ಪಾರಿಗೂ ಚಿಕ್ಕವ್ರು ಅನ್ಸುತ್ತೆ, ನಮ್ಮ ಅಪ್ಪಾರು ಅವಾಗ ಇಟ್ಟವು. ವರ್ಷ ವರ್ಷ ಗೊಬ್ಬರ ಹಾಕ್ತಿರ್ತೀರಾ? ಹಾಂ, ವರ್ಷ ವರ್ಷ ಅಂದರೆ 2 ವರ್ಷಕ್ಕೊಂದ್ಸಲಿ, 1 ವರ್ಷಕ್ಕೊಂದ್ಸಲಿ ಗೇಮ್ ಮಾಡ್ತೀವಿ. ಗೇಮ್ ಮಾಡ್ಬೇಕಾದ್ರೆ ಅದನ್ನು ಮಳೆ ಲಾಸ್ಟ್ ಮೂಮೆಂಟಲ್ಲಿ ಒಂದ್ಸರಿ ಗೇಮ್ ಮಾಡ್ತೀವಲ್ಲ, ಆವಾಗ ಗೊಬ್ಬರ ಹಾಕ್ಬಿಟ್ಟು ಗೇಮ್ ಮಾಡ್ತಿರ್ತೀವಿ. ಗೇಮ್ ಅಂದರೆ ಇದು ಯಾವಾಗಲೂ ಹುಲ್ಲು ಉಡ್ತಾ ಇರ್ತೈತೆ ಅಂದರೆ ಜಾಸ್ತಿ 2-3 ಸರ್ತಿ ಗೇಯ್ಬೇಕಾಗುತ್ತೆ. ನೀರು ಯಾವ ರೂಪದಲ್ಲಿ ಕೊಡ್ತಿದ್ದೀರಾ? ಎಲ್ಲ ಡ್ರಿಪ್ ಮುಖಾಂತರ, ಅಲ್ಲಿಂದ ಡ್ರಿಪ್ ಇದೆ, ಡ್ರಿಪ್ ಎಲ್ಲ ಗೇಮಿಗೆ ಅಂತ ಎಳೆದಿದ್ದೀವಿ, ಎತ್ತಾಕಿದ್ದೀವಿ, ಅದನ್ನು ಡ್ರಿಪ್ ಎಳೆದ್ಬಿಟ್ಟು ಬಿಡ್ತಾ ಇರ್ತೀವಿ. ವಾರಕ್ಕೆ 8 ದಿವಸಕ್ಕೆ 1 ಸರ್ತಿ ನೀರು ಬಿಡ್ತಾ ಇರ್ತೀವಿ ಡ್ರಿಪ್ಪಲ್ಲಿ. ನಿಮ್ಮದು ಕಾಯಿ ಎಷ್ಟು ಬೆಳೆದಿದೆ ಸರ್ ಒಂದು ಮರಕ್ಕೆ? ಸರ್ ಒಂದು ಮರಕ್ಕೆ ಈಗ 20 ಬೀಳ್ತಾ ಇದ್ದಾವೆ, ಅಂದರೆ 100 ಗಿಡಕ್ಕೆ 1,000-1,150 ಬೀಳ್ತವೆ. ಈಗ ಇನ್ನೂ ಚಿಕ್ಕ ಗಿಡ, ಆಮೇಲೆ ಇನ್ನೂ ಒಂದು ಸ್ವಲ್ಪ ದೊಡ್ಡವಾದ ಮೇಲೆ 2.5-3 ಬೀಳ್ತವೆ. ಎಷ್ಟು ಸಲ ಕೀಳ್ತೀರಾ? ಇದು ತಿಂಗಳಿಗೆ 1 ಸಲ ಕೀಳ್ತೀವಿ, 20 ಬೀಳ್ತಾ ಇದ್ದಾವೆ ಈಗ ಒಂದು ಗಿಡದಲ್ಲಿ. ನೀವು ಕಾಯಿನೇ ಮಾರ್ತೀರಾ? ಇಲ್ಲ ಅಂದರೆ ಹಸೆಕಾಯಿನ ನಾವು ಮಾರಕ್ಕೆ ಹೋಗಲ್ಲ, ಕೊಪ್ಪರಿ ನಮ್ಮದೇ ಅಟ್ಟ ಮಾಡಿಬಿಟ್ಟು ಅಟ್ಟದಲ್ಲಿ ಹಾಕ್ಬಿಟ್ಟು ಹಾಕ್ತೀವಿ. ಹಾಕ್ಬಿಟ್ಟು ಒಂದು 9 ತಿಂಗಳು ಬಿಟ್ಬಿಟ್ಟು ಅವನ್ನ ಗಿಟ್ಕೋ ಅಲ್ಲಾಡುತ್ತೆ, ಕೊಪ್ಪರಿ ಒಳಗಡೆ ಸೌಂಡ್ ಬರುತ್ತೆ, ಆ ಸೌಂಡ್ ಬಂದಾಗ ಎಲ್ಲ ಸುಲಿಸ್ಬಿಟ್ಟು ನಾವೇ ಚೌಳೂರಲ್ಲಿ ಹತ್ರದ ಮಾರ್ಕೆಟ್ಗೆ ಹಾಕ್ಬಿಟ್ಟು ಕೊಪ್ಪರಿ ಹಾಕ್ತೀವಿ. ಅದಕ್ಕೆ ಕೊಪ್ಪರಿಗೆ 16,000-17,000 ರೇಟ್ ಇದೆ ಕೊಪ್ಪರಿಗೆ. ಅಂದರೆ ಆ ಚಿಪ್ಪು ಅದರಲ್ಲಿ ಒಳಗ್ತೀವಲ್ಲ, ಆ ಚಿಪ್ಪುಗೂ ಅದೊಂದು ರೇಟ್ ಇದೆ. ಅದನ್ನು ತಗೊಂಡ್ಬಿಟ್ಟು ಇಲ್ಲಿ ಮತ್ರದಾಗೆ ಅದು ಇದ್ಲು ಮಾಡ್ತಾರೆ, ಮಾರ್ಕೆಟ್ ಇದೆ ಅದು. ಅದಕ್ಕೆ ತಗೊಂಡ್ಬಿಟ್ಟು ಅದು ಕಿಂಟಾಲ್ಗೆ 11-12 ಸಾವಿರ ರೂಪಾಯಿ ಕಿಂಟಾಲ್ಗಿದೆ ಅದು. ಮತ್ತು ಅದ್ರ ಮ್ಯಾಗಳ ಸಿಪ್ಪೆ ಇದೆಯಲ್ಲ ಕಾಯಿ ಮೊಟ್ಟೆ, ಆ ಮೊಟ್ಟೆಗೂ 1,000-1,500 ರೂಪಾಯಿ ಕೊಡ್ತಾರೆ ಮೊಟ್ಟೆ. ಅಂದರೆ ನಾವೇ ಹೇಳ್ಬೇಕು 1,000 ಇದ್ದಾವೆ ಅಂದರೆ 8,000 ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ ಬಂದು ಮನೆ ಹತ್ರನೇ. ಸೊ ಇದರಲ್ಲಿ ಮನೆಗೆ ಇರ್ತಾರಲ್ಲ ಹೆಂಗಸರುಗಳು, ಅವನ್ನ ಇದ್ರಲ್ಲಿ ಗರಿ ಬಿಡುತ್ತಲ್ಲ, ಕೆಳಗಡೆ ಹೆಣ್ಣ ಗರಿ ಬಿದ್ದಮೇಲೆ ಅದರಲ್ಲಿ ಸಿಗಿದ್ಬಿಟ್ಟು ಆ ಸಿಗಿದು ಅದನ್ನು ಅದಕ್ಕೂ ಮಾರ್ಕೆಟ್, ಅದು 25 ರೂಪಾಯಿ ಕೆ ಜಿ ಇದೆ, ಅದನ್ನು ಅದಕ್ಕೂ ಅದನ್ನು ಮಾರ್ತೀವಿ. ನಿಮ್ಮ ಗಿಡದಲ್ಲಿ ಯಾವ್ದಾದ್ರು ರೋಗಗಳು ಬಂದಿದ್ದಾವೆ? ಸರ್ ರೋಗ ಅಂದರೆ ಈ ಸಣ್ಣದ್ರಲ್ಲಿ ಯಾವೂ ಇಲ್ಲ, ತುಂಬ ಹಳೆ ಮರ, ಅದೇ 50 ಗಿಡ ನಮ್ಮ ಬೀಜ ಮಾಡಿದ್ವಿ ಅಂದ್ರಲ್ಲ ಅದರಲ್ಲಿ ಕಪ್ಪುಗೆ ಎಲ್ಲ ಒಂಥರ ಮರದಲ್ಲಿ ಇದಾಗ್ಬಿಟ್ಟು ಜೇನ್ ಟೈಪ್ ಸೋರುತ್ತೆ, ಅದು ರಸ ಸೋರುತ್ತೆ. ಅದೆಲ್ಲ ರಸ ಸೋರಿದ ಮೇಲೆ ಗಿಡಗಳು ಮ್ಯಾಗಡೆಯಿಂದೆಲ್ಲ ಕಪ್ಪುಗಾಗ್ಬಿಟ್ಟು ಗರಿ ಇಳೆ ಬೀಳ್ತವೆ. ಗರಿ ಇಳೆದು ಬಿಟ್ಬಿಟ್ಟು ಎಲ್ಲ ಅದೊಂದು ರೋಗ ಆಗ್ಬಿಟ್ಟು ಮ್ಯಾಗಡೆ ಸುಳಿ ಬಿದ್ದೋದ್ಮೇಲೆ ಗಿಡನೇ ಹೋಗ್ತವೆ. ಆ ಥರ ಒಂದು ನಮ್ಮ 4-5 ಗಿಡ ಆ ಥರ ಆಗಿದ್ದಾವೆ 50 ಗಿಡದಲ್ಲಿ. ಹುಳಗಳೇನಾದರೂ ಆಗಿದಾವ? ಹುಳ ಅಂದರೆ ಇದರಲ್ಲಿ ಗರಿ ಇದೆಲ್ಲ, ಗರಿ ಅಡೆಗೆ ಥರ ವೈಟ್ಗೆ ಈ ರೀಸೆಂಟಲ್ಲಿ ಈ ವರ್ಷ ಕಾಣ್ತಾ ಇದೆ ಸರ್, ಅದೆಲ್ಲ ಒಂಥರ ವೈಟ್ಗೆ ಗರಿ ಮುಟ್ಟಕ್ಕಲ್ಲ ಆ ಟೈಪ್ ಆಗಿದೆ. ಧನ್ಯವಾದಗಳು ಸರ್.